ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ರು ಮಧ್ಯದಲ್ಲಿ ತಂದಿಡುವಂತ ಕೆಲಸ. ಈಗ ಅವರಿಬ್ರು ಮಧ್ಯೆ ತಂದಿಡ್ತವ್ರು ಯಾರು ಸರ್? ನಿಮ್ದೇ ಕೆಲವು ಸಚಿವರು ಡಿ ಸಿ ಎಂ ಹುದ್ದೆ ಕೊಡಬೇಕು, ಸಮುದಾಯವಾರ ಹುದ್ದೆ ಕೊಡಬೇಕು ಅನ್ನೋಂತ ಚರ್ಚೆ ಆಗುವ ಲೋಕಸಭಾ ಚುನಾವಣೆ ಮುಗಿದೋಗಿ ಮಾಡಬೇಕು ಅನ್ನೋಂತದ್ದೆಲ್ಲ ಧ್ವನಿ ಎತ್ತಾ ಇದ್ದಾರೆ ನೋಡಿ. ನಾನು ಈಗಾಗಲೇ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ನಮ್ದು ಹೈಕಮಾಂಡ್ ಇರುವಂತಹ ಪಕ್ಷ, ಪ್ರಾದೇಶಿಕ ಪಕ್ಷ ಆದ್ರೆ ಇಲ್ಲೇ ನಿರ್ಧಾರ ತಗೊಂಡು ಮಾಡಬಹುದು. ನಮ್ಗೆ ಹೈಕಮಾಂಡ್ ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ, ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ ಉಪಮುಖ್ಯಮಂತ್ರಿ ಯಾರು ಮಾಡಬೇಕು, ಮುಖ್ಯಮಂತ್ರಿ ಯಾವ್ದು ಮಾಡಬೇಕು ಅಂತ ಹೇಳಿ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇದರಿಂದ ನಾನೇನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ. ನಿಮ್ಮದೇ ಪಕ್ಷದಲ್ಲಿ ಮಾಡ್ತಿದ್ದಾರೆ ಅಥವಾ ಬೇರೆ ಕಡೆ ವಿರೋಧಿಗಳು ಮಾಡ್ತಿದ್ದಾರೆ? ಬೇರೆ ಈಗ ನೋಡಿ, ಈಗ ನಿನ್ನೆ ಆರ್ ಅಶೋಕ್ ಅವರು ಹೇಳಿದ್ದಾರೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ. ಅಶೋಕ್ ಅವ್ರು ಯಾರು ಹೇಳಕ್ಕೆ? ಸ್ವಾಮೀಜಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅಂತ. ಆರ್ ಅಶೋಕ್ ಯಾರು ಹೇಳಕ್ಕೆ? ಆರ್ ಅಶೋಕ್ ಅವ್ರನ್ನ ಕೇಳಿ ನಮ್ಮ ಮುಖ್ಯಮಂತ್ರಿ ಮಾಡ್ಬೇಕಾ? ಆರ್ ಅಶೋಕ್ ಅವ್ರದ್ದು ಪಕ್ಷ ಏನಾಯ್ತು ಅಂತ ಗೊತ್ತಲ್ಲ, 65 ಸ್ಥಾನ ನಿಂತ್ಕೊಂಡು ಹೋಗಿ ಇವತ್ತು 120 ಜನ ಇದ್ದವ್ರನ್ನ ತೆಗೆದು ಹಾಕಿದ್ರು. ಆರ್ ಅಶೋಕ್ ಅವರಾಗಲಿ ಇನ್ನೊಬ್ಬರಾಗಲಿ ನಮ್ಮ ಪಕ್ಷಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥ ನೈತಿಕತೆ ಅವ್ರಿಗೆ ಇಲ್ಲ. ಅವರು ಈ ಉಳಿ ಹಿಂಡೋ ಕೆಲಸ ಮಾಡುವಂಥದ್ದು. ಆದರೆ ಈ ಉಳಿ ಹಿಂಡೋ ಕೆಲಸ ಏನು ವರ್ಕೌಟ್ ಆಗಲ್ಲ. ಕೇಂದ್ರ ಜನರು 5 ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ, ಈ ಖಾಲಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಹೈಕಮಾಂಡ್ ಮಟ್ಟದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಾಗಲ್ಲ. ಏನು ಮಾತಾಡಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಈಗ ತಕ್ಷಣಕ್ಕೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ. ಮಾತಾಡ್ಕೊಂಡು ಹೈಕಮಾಂಡ್ ಯಾರನ ಮುಖ್ಯಮಂತ್ರಿ ಮಾಡಲಿ ಉಪಮುಖ್ಯಮಂತ್ರಿ ಮಾಡಲಿ ಅದಕ್ಕೆ ನಮ್ದು ಏನು ತಗೋರಿಲ್ಲ. ಈಗ ಎರಡೂ ಸ್ಥಾನ ಭರ್ತಿ ಆಗೈತೆ ಅಷ್ಟೇ. ಹೌದು ಸರ್, ಏನು ಯಾರು ಏನಂತ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾರು ಕೊಟ್ಟಿಲ್ಲ. ರಾಜಣ್ಣವರು ಒಬ್ರು ಹೇಳಿದ್ದಾರೆ ಜಾತಿವಾರು ಒಂದೊಂದು ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಹೇಳಿ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಜಾತಿಗೆ ಕೊಡಬೇಕಾ, ಯಾವ ಜಾತಿಗೆ ಕೊಡಬಾರ್ದ, ಯಾರನ್ನ. ಮತ್ತೆ ಹೇಳಿದಲ್ಲ ನಾನು, ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಖಾತೆ ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗಳ ವಿವೇಚನೆ ಬರುವಂಥದ್ದು, ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ.